ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯಚೂರು ಇನ್ನೋವಿಯರ್ಸ್ ನ್ಯಾಷನಲ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಅಂಡ್ ಯುಕೆಜಿ ಅಮೋಕ್ ಎಜುಕೇಶನ್ಸ್ ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ ಯುರೋ ಕಿಡ್ಸ್ ಗುರುದೇವ್ ಪ್ಲಾಟ್ಸ್ ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ಹಿರಿಯ ಅಧಿಕಾರಿಗಳ ಗೈರು ನೀರಾವರಿ ಮೀನುಗಾರಿಕೆ ಕ್ಯಾಶ್ಯೂಟೆಕ್ ಅಧಿಕಾರಿಗಳ ವಿರುದ್ಧ ಸದಸ್ಯರ ಆಕ್ರೋಶ ತುಂಗಭದ್ರಾ ಹಂಗಾಮಿ ಕಾರ್ಮಿಕರಿಂದ ರಸ್ತೆ ತಡೆ ಸಂಚಾರ ಮಾರ್ಗ ಬದಲಾವಣೆ ಆರ್ ಮಾನಸಯ್ಯ ಸೇರಿ ನೂರಾರು ಕಾರ್ಮಿಕರ ಬಂಧನ ಬಿಡುಗಡೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವಂತೆ ಆಗ್ರಹಿಸಿ ಎಐಜಿಎಸ್ಒ ನೇತೃತ್ವದಲ್ಲಿ ಶಾಲಾ ಕಾಲೇಜ್ ಬಂದ್ ಮಾಡಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಪ್ರವಚನದ ಸಮಾರೋಪ ಹಿನ್ನೆಲೆ ಜಲಾಭಿಷೇಕ ಮಹಿಳೆಯರಿಂದ ಕುಂಭ ಮೆರವಣಿಗೆ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಪ್ರವಚನ ಕಾರ್ಯಕ್ರಮ ದೇವರನ್ನು ಮಕ್ಕಳನ್ನಾಗಿ ಪಡೆಯುವ ಭಾಗ್ಯ ಗೃಹಸ್ಥ ಶ್ರದ್ಧು ಕಾಶಿ ಜಗದ್ಗುರು ಮತ್ತು ವೈಯಕ್ತಿಕ ಸ್ವಚ್ಛತೆಗೆ ಗಮನ ನೀಡುವ ಮೂಲಕ ಆರೋಗ್ಯಕರ ಪರಿಸರ ನಿರ್ಮಿಸಿ ನಾಗೇಶ್ ಅಧಿಕಾರಿಗಳು ಸಭೆಗೆ ಬಾರದೇ ಇದ್ದರೆ ನಾವೇನು ಇಲ್ಲಿ ಆಟವಾಡಲು ಬಂದಿದ್ದೇವೆ ಸಭೆಗೆ ಅಧಿಕಾರಿಗಳನ್ನು ಕರೆಸಿ ಇಲ್ಲವೇ ಸಭೆಯನ್ನು ಮುಂದೂಡಿ ಎಂದು ತಾಲೂಕು ಪಂಚಾಯತ್ ಸದಸ್ಯರು ಕೆಂಡಮಂಡಲವಾದ ಘಟನೆ ನಡೆಯಿತು ನಗರದ ತಾಲೂಕು ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ಆರಂಭಕ್ಕೂ ಮುನ್ನ ಹಿರಿಯ ಅಧಿಕಾರಿಗಳು ಸಭೆಗೆ ಆಗಮಿಸದೆ ಕಿರಿಯ ಅಧಿಕಾರಿಗಳನ್ನು ಕಳುಹಿಸಿರುವುದಕ್ಕೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಕಳೆದ ಆರು ಸಾಮಾನ್ಯ ಸಭೆಗಳಲ್ಲೂ ಹಿರಿಯ ಅಧಿಕಾರಿಗಳು ಸಭೆಗೆ ಹಾಜರಾಗಿಲ್ಲ ಅವರ ಮುಖ ನಾವು ಇಲ್ಲಿಯವರೆಗೂ ನೋಡಿಲ್ಲ ತಾಲೂಕು ಪಂಚಾಯತ್ ಸಭೆ ಎಂದರೆ ಹಿರಿಯ ಅಧಿಕಾರಿಗಳಿಗೆ ತಾತ್ಸಾರ ಮನೋಭಾವ ಮೂಡಿತು ಇಲ್ಲಿಯವರೆಗೂ ಸಣ್ಣ ನೀರಾವರಿ ಇಲಾಖೆ ಮೀನುಗಾರಿಕೆ ಇಲಾಖೆ ಕ್ಯಾಶ್ಯೂಟೆಕ್ ನಿರ್ಮಿತಿ ಕೇಂದ್ರದ ಹಿರಿಯ ಅಧಿಕಾರಿಗಳು ಸಭೆಗೆ ಆಗಮಿಸದೆ ಕುಂಟು ನೆಪಗಳನ್ನು ಹೇಳುತ್ತಾ ಕಿರಿಯರನ್ನು ಕಳುಹಿಸುತ್ತಿದ್ದು ಹಿರಿಯ ಅಧಿಕಾರಿಗಳು ಸಭೆಗೆ ಬರಲಿ ಇಲ್ಲವೇ ನಾವೇ ಅಧಿಕಾರಿಗಳ ಕಚೇರಿಗೆ ಹೋಗಿ ಸಭೆ ನಡೆಸೋಣವೇ ಎಂದು ಪ್ರಶ್ನಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಾಣೇಶ್ ರಾವ್ ಮಧ್ಯಪ್ರವೇಶಿಸಿ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಗೆ ಹೋಗಿದ್ದು ಕೆಲ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಸಭೆಗೆ ಹಾಜರಾಗಲು ಸೂಚಿಸಿದ್ದೇನೆ ಎಂದು ಸಭೆಗೆ ತಿಳಿಸಿದ ನಂತರ ಸಭೆ ಸುಗಮವಾಗಿ ಆರಂಭವಾಯಿತು ಸಭೆಯಲ್ಲಿ ಗ್ರಾಮೀಣ ಪ್ರದೇಶವಾದ ಗಣಮೂರು ಕಟ್ಲಾಟ್ಕೂರು ಮಾರ್ಗವಾಗಿ ಬಸ್ ಸೇವೆ ಒದಗಿಸಲು ಎರಡು ವರ್ಷಗಳ ಹಿಂದೆಯೇ ಸಾರಿಗೆ ಸಂಸ್ಥೆಗೆ ಮನವಿ ಸಲ್ಲಿಸಿದ್ದು ಶಾಸಕರ 3 ಕೋಟಿ ರೂಪಾಯಿ ಅನುದಾನದಲ್ಲಿ ಉತ್ತಮ ರಸ್ತೆ ನಿರ್ಮಾಣವಾಗಿದ್ದು ಕೂಡಲೇ ಬಸ್ ಸೇವೆ ಒದಗಿಸಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಸದಸ್ಯರ ಒತ್ತಾಯಕ್ಕೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹನುಮಯ್ಯ ಸಾಹುಕಾರ್ ಗ್ರಾಮೀಣ ಪ್ರದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಸುಧಾರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮಕ್ಕಳ ಶಾಲಾ ಅವಧಿಗೆ ಸರಿಯಾಗಿ ಬಸ್ ಸೇವೆ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಸಭೆಯಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶುಸಂಗೋಪನಾ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ 13 ಇಲಾಖೆಗಳ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾಹಿತಿ ನೀಡಿದರು ಮಟ್ಟಮಾರಲ್ಲಿ ಹೈಸ್ಕೂಲ್ ಅವ ಗಟ್ಟಿ ಬಿಚ್ಚಾಲಿ ಹನುಮಾಪುರ ನಕ್ಲಮಿಟ್ಟಿ ಕಟಕನೂರು ಈರಾಪುರ ಇಷ್ಟು ಹುಡುಗರು ಬರೋದವ ಬಸ್ ಮುಂಜಾನೆ 6ಕ್ಕೆಲ್ಲ ಬಂದ್ಬಿಡ್ತದ 8 ಗಂಟೆಗೆ ಒಂದು ಬಸ್ ಬೇಕು 9:00-9:30 ಇನ್ನೊಂದು ಬಸ್ ಬೇಕ್ರಿ ಒಂದೇ ಬಸ್ 3 ಬರ್ತದ ಇನ್ನೊಂದು ಬಸ್ ಖಾನಾಪುರದಾಗ ಹೋಗೋ ಬಸ್ ನಮ್ಮೂರಾಗ ಬಂದ್ ಹೋಗಲ್ರಿ ಯಾಕಂದ್ರೆ ಮಾನಿಗೆ ಹೋಗಕ್ಕೂ ನಮ್ಗೆ ಯಾವ್ದು ಅನುಕೂಲನೇ ಇಲ್ಲ ನಮ್ಮೂರವ್ರಿಗೆ
ಈಗ ಡೈರೆಕ್ಟ್ ಆಗಿ ಕ್ಯಾಂಪ್ ಮೇಲೆ ಬರಂಗ ಅದೊಂದು ಅವಕಾಶ ಮಾಡಿಕೊಡಿ. ಅದು ಬಿಚ್ಚಲಿಂದ ರಾಯಚೂರು ಸರ್, ಅದು ಒಂದ್ ಎರಡ್ ಮೂರು ಟ್ರಿಪ್ ಮಾಡಕ್ ಆಗಲ್ಲ ಸರ್, ಒಂದ್ 4,000 ಜನಸಂಖ್ಯೆ ಇರೋ ಊರ್ ಅದು. ಯಾವ್ದಿಲ್ಲ ಸರ್, ನಾವು ಕಂಪ್ಲೀಟ್ ಅದು ಇದು ಮಾಡಿ ಕಾರ್ಯಗತ ಮಾಡಿ. ರಿಗಾರ್ಡಿಂಗ್ ಸ್ಕೂಲ್ ಟ್ರಿಪ್ ಬಗ್ಗೆ ವೆರಿ ಪರ್ಟಿಕ್ಯುಲರ್ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ ಸರ್, ಬೆಳಿಗ್ಗೆ ಸಾಯಂಕಾಲ ಟ್ರೈ ಮಾಡಿ ಪ್ರೆಸೆಂಟೇಷನ್ ಕೊಟ್ರೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಈಗ ಇದ್ರ ಬಗ್ಗೆ ನಮ್ಮ ಇವನ್ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕೂಡ ಡಿಸ್ಕಷನ್ ನಡೀತಾ ಇದೆ, ನಿಮಗೆ ಕೂಡ ಲೆಟರ್ ಬಂದಿರ್ಬೋದಲ್ಲ. ನೀವೇನ್ ಮಾಡ್ತೀರ ಅಧಿಕಾರಿ? ಅದು ನಮ್ಮ ಆಫೀಸ್ನಲ್ಲಿ ಅಲ್ಲಿನಂತ ಟಿಫರ್ ತಗೊಂಡು ಬಂದು ಕುಂದ್ರಿಸಿವಿ, ಟಿ ಶಿ ಕೊಳ್ಳಾರ್ದಂಗ ಸೈನ್ ಮಾಡಾರ್ದಂಗ ಹೋದ, ನೀವೇ ಇದ್ದೀರಿ, ಎಮ್ ಎಲ್ ಎ ಫೋನ್ ಮಾಡ್ದ, ಎಂ ಪಿ ಮಾಡ್ದ, ಆದ್ರೂ ರೆಸ್ಪಾನ್ಸ್ ಕೊಡ್ಲಾರ್ದಂಗ 25 ಕೇಸ್ಗಳು ಅವ. ಎಂತ ಕೇಸ್ಗಳು ಇವು? ಇಲ್ಲಿ ಕುಂತೇಳಿ ಎಂ ಒ ಬಿ ಎಂತ ಅವ್ರ ಮೇಲೆ ಅವೆಲ್ಲ ಸಭೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶಾರದಮ್ಮ, ಉಪಾಧ್ಯಕ್ಷೆ ತಾಯಮ್ಮ, ಆಂಜನೇಯ, ಸಹಾಯಕ ನಿರ್ದೇಶಕ ಪಂಪಾಪತಿ ಸೇರಿದಂತೆ ತಾಲೂಕು ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ತುಂಗಭದ್ರಾ ನೀರಾವರಿ ಹಂಗಾಮಿ ಕಾರ್ಮಿಕರ ಕುಟುಂಬಗಳನ್ನು ಬೇದಿಗೆ ತರುವ ಹುನ್ನಾರ ನಡೆಸಿರುವ ನೀರಾವರಿ ಇಲಾಖೆ ಅಧಿಕಾರಿಗಳ ಕ್ರಮ ಮತ್ತು ಸರ್ಕಾರದ ನಡೆಯನ್ನು ಖಂಡಿಸಿ ಹಂಗಾಮಿ ಕಾರ್ಮಿಕರು ರಸ್ತೆ ತಡೆ ನಡೆಸಿದ್ದರ ಪರಿಣಾಮ ಬಸ್ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಉಂಟಾಗಿ ಮಾರ್ಗ ಬದಲಾವಣೆ ಮಾಡುವ ಅನಿವಾರ್ಯತೆ ಸಾರಿಗೆ ಇಲಾಖೆಗೆ ಪತ್ತೊದಗಿತು. ನಗರದ ಹೊರವಲಯದ ಅಸ್ಕಿಹಾಳದಲ್ಲಿ ರಸ್ತೆ ತಡೆ ನಡೆಸಿದ ತುಂಗಭದ್ರಾ ನೀರಾವರಿ ಹಂಗಾಮಿ ಕಾರ್ಮಿಕರು ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು ಹೊತ್ತು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಈ ಕೂಡಲೇ ಗುತ್ತಿಗೆ ಟೆಂಡರ್ ಅನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಟಿಯುಸಿಐ ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ ನೇತೃತ್ವದಲ್ಲಿ ಹಂಗಾಮಿ ಕಾರ್ಮಿಕರು ರಸ್ತೆ ತಡೆ ನಡೆಸಿದ್ದರಿಂದಾಗಿ ಸಂಚಾರದಲ್ಲಿ ವ್ಯತ್ಯಯ ಆದ ಪರಿಣಾಮ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಿದರು. ಇದಕ್ಕೆ ಪ್ರತಿರೋಧವೊಡ್ಡಿದ್ದ ಮುಖಂಡರನ್ನು ಪ್ರತ್ಯೇಕವಾಗಿ ಬಂಧಿಸಿದ್ದರಿಂದ ಸಂಚಾರ ಸುಗಮವಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಕಳೆದ 12 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಕಾರ್ಮಿಕರು ಕಳೆದ 25 ವರ್ಷಗಳಿಂದ ತುಂಗಭದ್ರಾ ಎಡದಂಡೆ ನಾಲೆ ನಿರ್ವಹಣೆ ಮಾಡುತ್ತಿರುವ ಎರಮರ ಸಿಂಧನೂರು ಹಾಗೂ ಸಿರ್ವಾರ ವಿಭಾಗದ 738 ಕಾರ್ಮಿಕರನ್ನು ಬೀದಿಗೆ ತಳ್ಳಲು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳೇ ಕಾರಣ ಎಂದು ಆರೋಪಿಸಿದರು. ಭಾರಿ ನೀರಾವರಿಯಂತಹ ಕಾಯಂ ಸ್ವರೂಪದ ಕೆಲಸವಿದ್ದ ಕಡೆ ಗುತ್ತಿಗೆ ಪದ್ಧತಿಯನ್ನು ಅನ್ವಯಿಸಬಾರದು ಎಂಬ ಕಾನೂನನ್ನು ಅಧಿಕಾರಿಗಳು ಉಲ್ಲಂಘಿಸಿ ಗುತ್ತಿಗೆ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಹಾಕಿದ್ರು. ಕಾರ್ಮಿಕರನ್ನು ಪೌರ ಕಾರ್ಮಿಕರ ಮಾದರಿಯಲ್ಲಿ ಪರಿಗಣಿಸಿ ಕಾಯಂಗೊಳಿಸಬೇಕು, ಬಾಕಿ ಇರುವ ಕಾರ್ಮಿಕರ ವೇತನ ಪಾವತಿಗೆ ಕ್ರಮ ಕೈಗೊಳ್ಳಬೇಕು, ಕಳೆದ 15 ವರ್ಷಗಳ ಭವಿಷ್ಯ ನಿಧಿಯನ್ನು ಕೂಡಲೇ ಪಾವತಿಸಬೇಕು, ಕಾರ್ಮಿಕರ ಸೇವಾ ಹಿರಿತನ ಉದ್ಯೋಗ ಭದ್ರತೆ ಕಾಪಾಡಬೇಕು, ಹೊರಡಿಸಿರುವ ಹೊರಗುತ್ತಿಗೆಯನ್ನು ರದ್ದು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ದೇಶದ 9,06,000 ಎಕರೆ ಭೂಮಿಗೆ ಕಳೆದ 20 ವರ್ಷಗಳಿಂದ ನೀರು ಕೊಡುವಂತ ನೀರಾವರಿ ಕಾರ್ಮಿಕರನ್ನ ಹೊರಗಾಕುವಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಹೊರ ಏಜೆನ್ಸಿಗಳ ಮೂಲಕ ಕಾರ್ಮಿಕರ ಭರ್ತಿ ಮಾಡಿಕೊಂಡಿದ್ದಾರೆ. ಹೊರಗುತ್ತಿಗೆ ರದ್ದಾಗಲೇಬೇಕು, ಈಗ ಕಾರ್ಯನಿರ್ವಹಿಸುವಂತ ಕಾರ್ಮಿಕರನ್ನ ಸೇವೆಯಲ್ಲಿ ಮುಂದುವರಿಸಬೇಕು, ಸೇವಾ ಭದ್ರತೆ ಒದಗಿಸಬೇಕಂತೇಳಿ ನಾವು ಮುಷ್ಕರ ಶುರು ಮಾಡಿ ಇವತ್ತು 12 ದಿನ ಆಯ್ತು. ಈ 12 ದಿನ ಆದರೂ ಸರ್ಕಾರ ಸ್ಪಂದಿಸ್ತಿಲ್ಲ, ಜಿಲ್ಲಾ ಮಂತ್ರಿಗಳು ಸ್ಪಂದಿಸ್ತಿಲ್ಲ, ಸಂಬಂಧಪಟ್ಟವರು ಸ್ಪಂದಿಸ್ತಿಲ್ಲ. ಹಾಗಾಗಿ ಈ ಮುಷ್ಕರವನ್ನ ಇವತ್ತಿನ ರಾಜ್ಯ ಹೆದ್ದಾರಿ ತಡೆ ಇದೊಂದು ಕಾರ್ಮಿಕ ವಿರೋಧಿ ಸರ್ಕಾರ, ಕೆಟ್ಟ ವಿರೋಧಿ ಸರ್ಕಾರ ಅಂತಾನೆ ಹೋರಾಟ ರೂಪಿಸ್ತಾ ಇದೀವಿ. ಆಕ್ಚುಲಿ ನೀರು ಬಿಡ್ತಾರೆ ಸರ್ ಕಾಲುವೆಗೆ,
ಇದುವರೆಗೆ ಇಲ್ಲಾರದಂತ ಹೊರಗುತ್ತಿಗೆಯನ್ನ ಕಳೆದ 4 ವರ್ಷದಿಂದ ಹೊರಗುತ್ತಿಗೆ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ನಾವ್ ಹೇಳಿದ್ವಿ ನೀರು ಸರಬರಾಜು ಅನ್ನೋದು ಒಂದು ಕಾಯಂ ಸ್ವರೂಪದ ಕೆಲಸ ಆಗಿದ್ರಿಂದ ಈ ಹೊರಗುತ್ತಿಗೆ ಲಾಗುವಾಗುದಿಲ್ಲ. ಗುತ್ತಿಗೆ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ ಸೆಕ್ಷನ್ 10(1) ಪ್ರಕಾರ ಇಂಥ ಜಾಗದಲ್ಲಿ ಹೊರಗುತ್ತಿಗೆ ಲಾಗುವಾಗದಿಲ್ಲ ಅಂತ ಫೈಟ್ ಮಾಡ್ತಾ ಬಂದಿದ್ವಿ. ಆದರೆ ಹಿಂದಿನ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು, ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಬಟ್ ಈ ಸರ್ಕಾರ ಬದಲಾದ ಕೂಡಲೇ ಆಕ್ಚುಲಿ ಸರ್ಕಾರದ ಪಾಲಿಸಿ ಬದಲಾಗಿದೆ, ನಮ್ಮನ್ನು ಹೊರಗಾಕ್ಲಿಕ್ಕೆ ಹೊರಗುತ್ತಿಗೆ ತಂದಿದ್ದಾರೆ. ಕಾರ್ಮಿಕ ಸಂಬಳ ಜಾಸ್ತಿ ಆಗಿದೆ ಅನ್ನೋ ಒಂದು ಉದ್ದೇಶ ಮಾಡ್ತಾ ಇದ್ದಾರೆ ಹೇಗೆ? ಹೌದು, ಅದು ಕೂಡ ಬಹಳ ಮುಖ್ಯವಾದ ಅಂಶ. ಕಳೆದ ತಳಬಾಡ್ರು ಏನ್ ನೀವರ ತೆಗಿತೀರೇನ? ಈ ಸಂದರ್ಭದಲ್ಲಿ ಟಿಯುಸಿಐ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಪ್ರಾಫಿಟ್ ಶೂ ಕಂಪನಿ ರಾಯಚೂರ್. ನಾವು ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಸ್ಲಾಗ್ಸ್, ಬ್ರಿಟಿಷ್ ನೈಕ್, ಹಶ್ ಪಪ್ಪೀಸ್ ನಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೂಗಲ್ಲು ಮತ್ತು ಹೆಲ್ಲಿಗಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ. ಅಡ್ರೆಸ್: ಸಂತೋಷಿ ಸರೋವರ್, ಬಿಹೈಂಡ್ ಹಾಸನ್ ಅಯ್ಯಂಗಾರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಸಹಜ ಸ್ಥಿತಿ ಯೋಗ ಶಿಬಿರ ಅಂತಃಕರಣದ ಅಂತರಾಳದ ಕರೆ. ಈ ಯೋಗ ಶಿಬಿರದಲ್ಲಿ ಪ್ರಾಣಾಯಾಮ, ಧ್ಯಾನ, ಕರ್ಮಯೋಗ, ಭಕ್ತಿಯೋಗ, ಜೀವನದಲ್ಲಿ ವ್ಯವಹರಿಸುವ ಕಲೆ, ಆಹಾರ ಪದ್ಧತಿ ಅರಿತು ಪ್ರೇಮಮಯ ಬದುಕಿನಡಿಗೆ ಸಹಜ ಸ್ಥಿತಿ ಯೋಗದ ಮೂಲಕ ಸುಲಭ ಸಾಧ್ಯ. ಈ ಸುಲಭ ಸಾಧನದಿಂದ ಅರ್ಧ ತಲೆನೋವು, ಅಸ್ತಮಾ, ಮಧುಮೇಹ, ರಕ್ತದ ಒತ್ತಡ, ಸಂಧಿವಾತ ಹಾಗೂ ಇನ್ನಿತರ ದೇಹ ಬಾಧಕಗಳು ದೂರವಾಗುವು. ಈ ಶಿಬಿರವು ಪರಮ ಪೂಜ್ಯ ಶ್ರೀ ಗುರುದತ್ತ ಗುರುಗಳಿಂದ ನಡೆಸಲ್ಪಡುತ್ತದೆ. ದಿನಾಂಕ 23/7/2018 4/8/2018. ಸಮಯ: ಸಂಜೆ 6-9 ಸ್ಥಳ: ಧ್ಯಾನ ಮಂದಿರ, ಆಕಾಶವಾಣಿ ಕೇಂದ್ರದ ಹಿಂದುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಮಹಾವೀರ್ ಕೇಂದ್ರ ಸಂಚಾಲಕರು. ದೂರವಾಣಿ ಸಂಖ್ಯೆ 9886615536. ರಮೇಶ್ ಅಜಿಗರಣಿ, ಧರ್ಮದರ್ಶಿಗಳು. ದೂರವಾಣಿ ಸಂಖ್ಯೆ 9448111948. ಸಿದ್ಧಾಂತ ಶಿಖಾಮಣಿ, ಸಕಲ ಸಿದ್ಧಾಂತಗಳ ಶಿರೋಮಣಿ, ವೇದ ಆಗಮಗಳ ಪಾರಂಗತರು, ಶಿವಯೋಗ ಸಿದ್ಧರೂ ಆದ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿತವಾಗಿರ್ತಕ್ಕಂಥ ಇದು ಮಾನವ ಧರ್ಮದ ಮಹಾಗ್ರಂಥ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯರಾದ ಜಗದ್ಗುರು ಪಂಚಾಚಾರ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾಚಾರ್ಯರು ಮಹಾಮಹಿಮಶಾಲಿಯಾಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿ ನಿಮಿತ್ತ ಮಾಡಿಕೊಂಡು ಸಕಲ ಜೀವಾತ್ಮರಿಗರಿಗೆ ಲೇಸನ್ನ ಬೆಸಿರ್ತಕ್ಕಂಥ ವೀರಶೈವ ಧರ್ಮಕ್ಕೋಸ್ಕರವಾಗಿ 101 ಸ್ಥಳವನ್ನು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಉಪದೇಶ ಮಾಡಿದ್ದಾರೆ. ಅಂತಹ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 1008
ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು ಮಹಾಸನ್ನಿಧಿ ಅವರಿಂದ ಸುಮಾರು 8 ದಿನಗಳ ಪರ್ಯಂತರವಾಗಿ ಆ ಸಿದ್ಧಾಂತ ಶಿಖಾಮಣಿ ಪ್ರವಚನನ್ನು ನಮ್ಮ ಮಾಂತೇಶ್ವರ ಕಲ್ಯಾಣ ಮಂಟಪದಲ್ಲಿ ನಮ್ಮ ಬಿಚ್ಚಾಲಪ್ಪನವರ ಸತ್ಯ ಸಂಕಲ್ಪದಂತೆ ಆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಆ ಸಿದ್ಧಾಂತ ಶಿಖಾಮಣಿ ಒಂದು ಆಶೀರ್ವಚನ ಕಾರ್ಯಕ್ರಮದಲ್ಲಿ ರಾಯಚೂರಿನ ಸಕಲ ಸದ್ಭಕ್ತಾದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನು ಮನಧನದಿಂದ ಸೇವೆಯನ್ನು ಸಲ್ಲಿಸಿ ತಮ್ಮ ಜೀವನವನ್ನು ಪಾವನಗೊಳಿಸಬೇಕಂತೇಳಿ ಶುಭ ಸಂದರ್ಭದಲ್ಲಿ ತಿಳಿಸಲು ಕೊಡಿಸ್ತಾ ಇದ್ದೇನೆ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯಚೂರಿನಲ್ಲಿ ಡ್ರಾ ದಿನಾಂಕ 15/8/2018. ₹3,000 ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿದರೆ 10 ಕೆಜಿ ಸಕ್ಕರೆ ಉಚಿತ ಮತ್ತು 1 ಟೋಕನ್ ನೀಡಲಾಗುವುದು. ಈ ಪಡೆದಿರುವ ಟೋಕನ್ ಕೆಳಗಡೆ ಸೂಚಿಸಿದ ಡ್ರಾದಲ್ಲಿ ಬಳಕೆಯಾಗುತ್ತದೆ. ಮೊದಲನೇ ಡ್ರಾ ಟಿವಿಎಸ್ ಸ್ಕೂಟಿ ಪೆಪ್ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಡ್ರಾ 10 ಗ್ರಾಂ ಬಂಗಾರದ ನೆಕ್ಲೆಸ್ ಕೇವಲ ಒಬ್ಬರಿಗೆ ಮಾತ್ರ. ಹಾಗೂ ಮೂರನೇ ಡ್ರಾ 3 ಲೀಟರ್ ಕುಕ್ಕರ್ ಕೇವಲ 25 ಜನರಿಗೆ ಮಾತ್ರ. ಸಮಯ ವಾರದ 7 ದಿನ ಬೆಳಗ್ಗೆ 9:30 ರಾತ್ರಿ 9:00. ಅಡ್ರೆಸ್ ಅಪೋಸಿಟ್ ಇಂಡಿಯನ್ ಬ್ಯಾಂಕ್ ಗಂಜ್ ರೋಡ್ ರಾಯಚೂರ್. ಮೊಬೈಲ್ ನಂಬರ್ 9986170055 7338660786 9844846741. PUC failed? Do not worry. AS Asha Kirana for PUC Science and Commerce. From Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map do blueprint pattern, high up, limited seats, use the time on time. For details, contact Praveen Kumar Guttal, 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21-ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-ಕಾಟ್ ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32-ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40-ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್ ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7383433228888455576 9538800428 9901584763. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಆಗ್ರಹಿಸಿ ರಾಜ್ಯವ್ಯಾಪಿ ಕರೆ ನೀಡಲಾಗಿದ್ದ ಶಾಲಾ ಕಾಲೇಜ್ ಬಂದ್ ನಗರದಲ್ಲಿ ಯಶಸ್ವಿಯಾಯಿತು.
ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಹಾಗೂ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಗಳ ನೇತೃತ್ವದಲ್ಲಿ ಉಚಿತ ಬಸ್ ಪಾಸ್ ಜಾರಿ ಮಾಡಬೇಕು ಹಾಗೂ ಈಗಾಗಲೇ ಪಾಸ್ ಪಡೆದ ವಿದ್ಯಾರ್ಥಿಗಳ ಹಣ ಮರುಪಾವತಿಸಬೇಕು ಎಂದು ಆಗ್ರಹಿಸಿ ಕರೆ ನೀಡಿರುವ ಸ್ವಯಂ ಪ್ರೇರಿತ ಶಾಲಾ ಕಾಲೇಜು ಬಂದ್ಗೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಯಶಸ್ವಿಯಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿ ಸಂಘಟನೆಯ ಪದಾಧಿಕಾರಿಗಳು ಬಡ ಹಿಂದುಳಿದ ರೈತ ಕಾರ್ಮಿಕರ ಮಕ್ಕಳಿಗೆ ಅದರಲ್ಲೂ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನುಕೂಲವಾಗಲಿದೆ ಎಂದು ಆಗ್ರಹಿಸಿದರು. ಬಜೆಟ್ನಲ್ಲಿ ಘೋಷಿಸಿದಂತೆ ರಾಜ್ಯ ಸಮ್ಮಿಶ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡು ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಮಹೇಶ್ ಜಿ ಕಲಪರ್ವಿ, ಜಿಲ್ಲಾ ಕಾರ್ಯದರ್ಶಿ ಚನ್ನಬಸವ ಜಾನೇಕಲ್, ಚೇತನಾ ಬನಾರೆ, ಸಲೀಂ, ಉಮಾ, ವಿಜಯಲಕ್ಷ್ಮಿ, ಚೈತ್ರ, ಅಪೂರ್ವ, ಆಂಜನೇಯ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಗರದ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಕಳೆದ ಒಂದು ವಾರದಿಂದ ನಡೆಯುತ್ತಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಪ್ರವಚನದ ಸಮಾರೋಪ ಹಿನ್ನೆಲೆ ಜಲಾಭಿಷೇಕ ಕಾರ್ಯಕ್ರಮದ ಅಂಗವಾಗಿ ಕುಂಭಕಳಸ ಮೆರವಣಿಗೆ ನಡೆಯಿತು. ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕುಂಭಕಳಸಗಳ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಚಂದ್ರಮೌಳೇಶ್ವರ ವೃತ್ತದಿಂದ ಗಾಂಧಿ ವೃತ್ತದ ಮಾರ್ಗವಾಗಿ ವೀರಶೈವ ಕಲ್ಯಾಣ ಮಂಟಪದವರೆಗೆ ನೂರಾರು ಮಹಿಳೆಯರು ಕುಂಭಕಳಸ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು. Thank you.
ಸಂದರ್ಭದಲ್ಲಿ ಸಾವಿರದೇವರ ಸಂಸ್ಥಾನ ಮಠ ಬೆಚ್ಚಾಲಿಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಚೋಟಿ ವೀರಭದ್ರ ಮಹಾಸ್ವಾಮಿ, ನವಲ್ಕಲ್ ಶ್ರೀಗಳು, ಸೋಮನಾಥ ಶಿವಾಚಾರ್ಯ, ಎಎಸ್ ಪಾಟೀಲ್, ಷಣ್ಮುಖಪ್ಪ, ಪ್ರಭು ಶಾಸ್ತ್ರಿ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಆಷಾಢ ಮಾಸದ ನಿಮಿತ್ತ ಇಷ್ಟಲಿಂಗ ಮಹಾಪೂಜೆ ವೈಭವಪೂರ್ವಕವಾಗಿ ಕಾಶಿ ಜಗದ್ಗುರುದು ಆಗ್ತದೆ. ಅದು ಹೆಂಗಾಗ್ತೈತೆ ಅಂತಂದ್ನಪ್ಪ ಅಂದ್ರೆ, ಮನುಷ್ಯನಿಗೆ ಎಷ್ಟೋ ಕಷ್ಟಗಳಿರ್ತಾವಂತ, ಆ ಕಷ್ಟಗಳೆಲ್ಲ ದೂರ ಆಗ್ಬೇಕಾದ್ರೆ ಮಹಾತ್ಮರ ದರ್ಶನದಿಂದ ಅವೆಲ್ಲವೂ ಒಡೆವಾಗಿ ಬಿಡ್ತಾವಂತೆ. ಹೇಳದೆ ಕೇಳದೆ ಬರ್ಬೋದು ಮರಣ ಅನ್ನಂಗೆ, ನಾವು ಮಾಡಿರ್ತಕ್ಕಂಥ ಪಾಪಗಳು ಎಲ್ಲವೂ ಹೋಗ್ತಾವಂತಕ್ಕಂಥ ಉದ್ದೇಶದಿಂದ ಸಿದ್ಧಾಂತ ಶಿಖಾಮಣಿ ಮಹಾಗ್ರಂಥ ಪ್ರವಚನ ಆಗ್ತತೆ. ಎಲ್ಲ ಸದ್ಭಕ್ತಾದಿಗಳು ಏಕ್ ಲಾಕ್ ಪೀರ್ ಪೈಗಂಬರ್ ಬಂದಂಗೆ, ಆ ಜಾತಿ ಈ ಜಾತಿ ಮೊದಲೇ ಜಾತಿ ಗೋತ್ರಗಳೆಲ್ಲಂತ ಶಿವನಿಗೆ ಅದರದಿಂದ ಮಹಾಗ್ರಂಥದ ಪುರಾಣ ಪ್ರವಚನ ನಡೀತೈತೆ. ಎಲ್ಲ ಸದ್ಭಕ್ತಾದಿಗಳು, ಪೂಜ್ಯರು, ಶ್ರೀಮಂತರು, ಬಡವರು ಎಲ್ಲರೂ ಬಂದು ಈ ಮಹತ್ ಕಾರ್ಯದಲ್ಲಿ ಭಾಗಿಗಳಾದ್ನಪ್ಪ ಅಂದ್ರೆ ನಿಮಗೇನು ಬೇಕನ್ನು ವರು ಕೊಟ್ಟಿರ್ತಕ್ಕಂಥ ತಾಕತ್ತು ಭಗವಂತ ಕೊಡ್ತಾನೆ ಅಂತೇಳಿ ನಮ್ಮ ಎರಡು ಮಾತಿಗೆ ವಿರಾಮ ಕೊಡ್ಲಾಗ್ತದೆ. ಅದು ತಾರೀಖು ಅಂದ್ನಪ್ಪ ಅಂದ್ರೆ 14/7/2018, 21/7/2018 ಆ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ನಡೀತೈತೆ ಅಂತೇಳಿ ಸ್ಥಳ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪ ರಾಯಚೂರು, ಇಲ್ಲಿ ನಡೀತೈತೆ. ಎಲ್ಲ ಸದ್ಭಕ್ತಾದಿಗಳು ಬಂದು ಸೇವೆಗೆ ಕೃಪೆ ಪಾತ್ರರಾಗಬೇಕಂತೇಳಿ ಇಲ್ಲಿಗೆ ಎರಡು ಮಾತಿಗೆ ವಿರಾಮ ಕೊಡ್ಲಾಗ್ತದೆ. Offset print and all types of printing works done here. For more details, please contact address Santoshi Towers behind LG Showroom near Gandhi Chowk, Raichur. Mobile number 9448248007. ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನ್ನ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪೀಸ್, ಸೂಕಲ್ಲು ಮತ್ತು ಹೆಲ್ಲಿಕಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್, ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್, ರಾಯಚೂರ್. Number 1 preschool chain. At the age of 3, unlocking a lock was my biggest achievement. But Riya, she can unlock phones, tablets, laptops, even the child lock. The real kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 23ನೇ ತಿಂಗಳ ಡ್ರಾ ಮುಗಿದಿದ್ದು 24ನೇ ತಿಂಗಳ ಡ್ರಾ ಆರಂಭವಾಗಿದೆ.
ಇದರಲ್ಲಿ ಮೊದಲನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ, ಎರಡನೇ ಬಹುಮಾನ ಸ್ಕೂಟಿ ಕೇವಲ ಒಬ್ಬರಿಗೆ ಮಾತ್ರ, ಮೂರನೇ ಬಹುಮಾನ ಹೀರೋ HFD ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೇಲ್ ಕಂಟ್ರೋಲ್, ಥರ್ಡ್ ಕ್ರಾಸ್, ರಾಯಚೂರು. ಸೂಪರ್ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. 4 ಆಶ್ರಮಗಳಲ್ಲಿ ಎಲ್ಲರನ್ನೂ ರಕ್ಷಿಸುವ ಹೊಣೆಯು ಗೃಹಸ್ಥಾಶ್ರಮದಾಗಿರುತ್ತದೆ. ಗೃಹಸ್ಥಾಶ್ರಮಿಗಳು ತಮ್ಮ ಆಶ್ರಮದ ನಿಯಮಗಳನ್ನು ಶ್ರದ್ಧೆಯಿಂದ ಪರಿಪಾಲಿಸಿದರೆ ದೇವರನ್ನೇ ಮಕ್ಕಳನ್ನಾಗಿ ಪಡೆಯುವ ಭಾಗ್ಯ ಗೃಹಸ್ಥಾಶ್ರದ್ದು ಎಂದು ಕಾಶಿ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಹೇಳಿದರು. ನಗರದ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ವೀರಶೈವ ಸಮಾಜ ವತಿಯಿಂದ ಶುಕ್ರವಾರ ಸಂಜೆ ಹಮ್ಮಿಕೊಂಡ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತನ್ನ ವಂಶಕ್ಕೆ ಹಾಗೂ ಜಗತ್ತಿಗೆ ಉತ್ತಮ ಪ್ರಜೆಯನ್ನು ಕೊಡುವ ಭಾಗ್ಯವು ಗೃಹಸ್ಥಾಶ್ರಮಿಯು ಪಡೆದುಕೊಳ್ಳುತ್ತಾನೆ. ಕಾರಣ ಗೃಹಸ್ಥಾಶ್ರಮಗಳು ನೀತಿವಂತವಾಗಿ ಧರ್ಮವಂತರಾಗಿ ಬಾಳಿದ್ರೆ ಅವರ ವಂಶದಲ್ಲಿ ಶಿವಭಕ್ತಿಯರು ಸಂತಾನವಾಗಿ ಬರುತ್ತಾರೆ. ವಾಯುಮಂಡಲದಲ್ಲಿ ಸಂಚರಿಸುವ ದಿವ್ಯ ಚೇತನಗಳು ಉತ್ತಮ ಗರ್ಭದ ದಾರಿಯನ್ನೇ ಕಾಯುತ್ತವೆ. ಸತಿ ಅನಸೂಯ ದೇವಿಯರ ಉದರದಲ್ಲಿ ತ್ರಿಮೂರ್ತಿಗಳು ಸಂತಾನ ರೂಪವಾಗಿ ಜನಿಸಿದ್ದ ಕತೆ ಸುಪ್ರಸಿದ್ಧವಾದ್ರು ಮಕ್ಕಳಿಗೆ ಜನ್ಮ ಕೊಡಲು ತಯಾರಾದ ವಿವಾಹಿತ ನೂತನ ದಂಪತಿಗಳು ಯಾವುದೇ ಪ್ರಕಾರವಾದ ವ್ಯಸನಕ್ಕೆ ಅಧೀನರಾಗಬಾರದು. ಗೃಹಸ್ಥರು ವ್ಯಸನಾಧೀಶರಾಗಿದ್ದರೆ ಆ ಗರ್ಭದಲ್ಲಿ ದಿವ್ಯ ಚೇತನಗಳು ಶಿಶುವಾಗಿ ಬರಲು ಸಾಧ್ಯವಿಲ್ಲ. ವ್ಯಸನಾಧೀನ ದಂಪತಿಗಳಿಗೆ ವಿಕಲಾಂಗ ಮತಿಮಂದ ಸಂತತಿಗಳು ಆಗುವುದು ಹೆಚ್ಚು. ಕಾರಣ ಗೃಹಸ್ಥರು ವ್ಯಸನ ಮುಕ್ತರಾಗಬೇಕು. ಗರ್ಭವತಿಯಾದ ಗೃಹಿಣಿಯ ಗರ್ಭಾವಸ್ಥೆಯಲ್ಲಿ ಯಾವಾಗಲೂ ಶ್ರೇಷ್ಠ ಸಂತ, ಶೂರ ಸೈನಿಕರ, ದೇಶಭಕ್ತರ ಹಾಗೂ ದೇವತೆಗಳ ಚರಿತ್ರೆಯನ್ನು ಕೇಳುತ್ತಿರಬೇಕು. ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ಸದಾ ಪ್ರಸನ್ನ ಚಿತ್ತರಾಗಿರಬೇಕು. ಅಂದರೆ ಉತ್ತಮ ಮಗುವಿಗೆ ಜನ್ಮ ಕೊಡಲು ಸಾಧ್ಯ. ತಾಯಿಯು 2 ವರ್ಷಗಳವರೆಗೆ ತನ್ನ ಮಗುವನ್ನು ತನ್ನಿಂದ ಅಗಲಿಸಬಾರದು. ಒಂದು ವೇಳೆ ಬಾಲ್ಯದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಬೇರೆಯವರ ಕೈಯಲ್ಲಿ ಕೊಟ್ಟು ಬೆಳೆಸಿದರೆ ಮುಂದೆ ನೀವು ಮುಪ್ಪಿನವರಾದಾಗ ಅವರು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕುವ ಮನೋಸ್ಥಿತಿಗೆ ಬರುತ್ತಾರೆ. ಕಾರಣ ಮಕ್ಕಳನ್ನು ಅಕ್ಕರೆಯಿಂದ ಬೆಳೆಸಬೇಕು, ಧರ್ಮದ ಸಂಸ್ಕಾರವನ್ನು ಬಾಲ್ಯದಿಂದಲೇ ಕೊಡಬೇಕು ಎಂದು ತಿಳಿಸಿದರು. ಒಬ್ಬ ಸಂತರು ವೇದಾಂತದ ಪ್ರವಚನ ಮಾಡ್ತಾ ಇದ್ರಂತೆ, ಊರಿನ ಒಪ್ಪತ್ತ ತಪ್ಪಳ ಅದೇ ದಿನ ಮುಂಜಾನೆ ಸಾಯಂಕಾಲ ಪ್ರವಚನ ಕೇಳಕ್ ಹೋಗ್ತಾ ಇದ್ದ. ಆದ್ರೆ ಅವರ ಹೇಟ್ ಮಾತ್ರ ಒಂದ್ ದಿವಸನೂ ಬಂದಿದ್ದಿಲ್ಲ. ಸ್ವಾಧ್ಯಾಯ ಅಂದ್ರೆ ತನಗೆ ತಿಳುವಳಿಕೆ ಆಗುವ ಸಲುವಾಗಿ ಧರ್ಮ ಗ್ರಂಥಗಳನ್ನ ಕೂತ್ಕೊಂಡು ಓದೋದು. ಧರ್ಮ ಗ್ರಂಥಗಳನ್ನ ಪಾರಾಯಣ ಮಾಡಿದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ. ತಾನು ತಿಳ್ಕೊಂಡಿರ್ತಕ್ಕಂಥ ಒಳ್ಳೆಯ ಮಾತುಗಳನ್ನ ತಾನು ಆಚರಿಸಿ ಆನಂದ ಪಟ್ಟಾಗ ಆ ಮಾತುಗಳನ್ನ ತನ್ನ ಸಮೀಪಂದಂತವರಿಗೆ ಒಂದೆರಡು ಮಾತುಗಳನ್ನ ಹೇಳುವಂತಾದ್ರೆ ಅದು ಪ್ರವಚನ ಅಂತ ಕರೀತಾರೆ. ಪ್ರವಚನ ಮಾಡಬೇಕಂತಂದ್ರೆ ಮೈಕ್ ಲೈಟ್ ಎಲ್ಲ ಬೇಕಂತ ಹಿಂಗೇನಿಲ್ಲ. ಅದು ಇಲ್ಲಿ ಬಂದ್ರು ಬಂತು, ಬಾರದಿದ್ರು ಬಂತು, ಎಲ್ಲರೂ ಸರಿಯಾಗಿ ಕೇಳಬೇಕಂತಕ್ಕಂಥ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ದೋಷದಿಂದ ಬಂದ್ರೆ ಕೇಳುವಂತ ವ್ಯಕ್ತಿ ಲಕ್ಷ ಕೊಡದಿದ್ರೆ ಅವನ ದೋಷ ಬರ್ತಾ ಹೇಳೋ ದೋಷ ಇಲ್ಲ. ಅದಕ್ಕೆ ಯಾವ ದೋಷವೂ ಇಲ್ಲದಿರ್ತಕ್ಕಂತಹ ಒಂದು ಅನ್ನ ಪ್ರಸಾದವನ್ನ ಜ್ಞಾನ ಪ್ರಸಾದವನ್ನ 7 ದಿನಗಳು ನಿಮಗೆಲ್ಲ ಕೊಟ್ಟಿದ್ದಾರೆ. 27 ದಿವಸ 8ನೇ ದಿವಸನೇ ಇಲ್ಲ, ಅವೇ ಬಹಳ ರಿಪೀಟ್ ರಿಪೀಟ್ ಆಗ್ತಿರ್ತಾರೆ. ಅದಕ್ಕೆ ಒಂದು ಸಾವ್ರದೇವರ ಸಂಸ್ಥಾನ ಮಠ ಬೆಚ್ಚಾಲಿ ವೀರಭದ್ರ ಶಿವಾಚಾರ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಹಾಗೂ ಪ್ರತಿಯೊಬ್ಬರು ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡುವುದು ಎಲ್ಲರ ಮುಖ್ಯ ಕರ್ತವ್ಯವಾಗಿದೆ ಎಂದು ಜಾಗಿರ ವೆಂಕಟಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗೇಶ್ ಹೇಳಿದರು.
ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ನವದೆಹಲಿ ಹಾಗೂ ಜನಶಿಕ್ಷಣ ಸಂಸ್ಥಾನ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವೈಯಕ್ತಿಕ ನೈರ್ಮಲ್ಯ ಮತ್ತು ಶುಚಿತ್ವದ ಕುರಿತು ಸರ್ಕಾರಿ ಪ್ರೌಢಶಾಲೆ ಜಾಕಿರಾ ವೆಂಕಟಾಪುರದಲ್ಲಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸ್ವಚ್ಛತೆಯನ್ನು ವೈಯಕ್ತಿಕವಾಗಿ ಕಾಪಾಡುವುದರಿಂದ ನಾವು ವಾಸಿಸುವ ಪ್ರದೇಶವು ತುಂಬಾ ಆರೋಗ್ಯಕರ ಪರಿಸರ ನಿರ್ಮಾಣವಾಗಿ ಉತ್ತಮವಾದ ಆರೋಗ್ಯವನ್ನು ಪಡೆಯುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿ ಮತ್ತು ಮಾನವರಲ್ಲಿ ದುಡಿಯುವ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ಎಲ್ಲರೂ ಒಮ್ಮನಸ್ಸಿನಿಂದ ವೈಯಕ್ತಿಕ ಸ್ವಚ್ಛತೆಗೆ ಗಮನ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮನ್ಸೂರ್ ಅಹಮದ್, ಜೆಎಸ್ಎಸ್ನ ನಿರ್ದೇಶಕ ಸದಾನಂದ್ ಎಂಪಿ, ಹನುಮಂತಪ್ಪ ಬೊಮ್ಮಣ್ಣ, ಕಮಲಾಕ್ಷಿ ಶಾಲೆಯ 130 ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಗೂ ಇತರರು ಭಾಗವಹಿಸಿದ್ದರು. ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ, ಹಿರಿಯ ಅಧಿಕಾರಿಗಳ ಗೈರು, ನೀರಾವರಿ ಮೀನುಗಾರಿಕೆ ಕ್ಯಾಶ್ಯೂಟೆಕ್ ಅಧಿಕಾರಿಗಳ ವಿರುದ್ಧ ಸದಸ್ಯರ ಆಕ್ರೋಶ. ತುಂಗಭದ್ರಾ ಹಂಗಾಮಿ ಕಾರ್ಮಿಕರಿಂದ ರಸ್ತೆ ತಡೆ, ಸಂಚಾರ ಮಾರ್ಗ ಬದಲಾವಣೆ, ಆರ್ ಮಾನಸಯ್ಯ ಸೇರಿ ನೂರಾರು ಕಾರ್ಮಿಕರ ಬಂಧನ ಬಿಡುಗಡೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವಂತೆ ಆಗ್ರಹಿಸಿ ಎಐಜಿಎಸ್ಒ ನೇತೃತ್ವದಲ್ಲಿ ಶಾಲಾ ಕಾಲೇಜು ಬಂದ್ ಮಾಡಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಪ್ರವಚನದ ಸಮಾರೋಪ ಹಿನ್ನೆಲೆ ಜಲಾಭಿಷೇಕ, ಮಹಿಳೆಯರಿಂದ ಕುಂಭ ಮೆರವಣಿಗೆ. ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಪ್ರವಚನ ಕಾರ್ಯಕ್ರಮ, ದೇವರನ್ನು ಮಕ್ಕಳನ್ನಾಗಿ ಪಡೆಯುವ ಭಾಗ್ಯ ಗೃಹಸ್ಥ ಶ್ರದ್ಧು, ಕಾಶಿ ಜಗದ್ಗುರು. ಮತ್ತು ವೈಯಕ್ತಿಕ ಸ್ವಚ್ಛತೆಗೆ ಗಮನ ನೀಡುವ ಮೂಲಕ ಆರೋಗ್ಯಕರ ಪರಿಸರ ನಿರ್ಮಿಸಿ, ನಾಗೇಶ್. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯಚೂರಿನಲ್ಲಿ ಇನ್ನೋವಿಯರ್ಸ್ ನ್ಯಾಷನಲ್ ಸ್ಕೂಲ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಯುರೋ ಕಿಡ್ಸ್, ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್, ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್.